ಜಗ್ಗೇ ಸರ್ ಎರಡು ಮಾತಾಡ್ತಾರೆ. ಎಲ್ಲ ಮಾಧ್ಯಮದ ಮಿತ್ರರು ನಮಸ್ಕಾರ. ಸೆಂಟ್ರು ಬನ್ನಿ, ನಾನು ಬಹಳ ದಿನದಿಂದ ಹೇಳ್ತಾನೆ ಇದ್ದೀನಿ, ತಿರ್ಗಾ ಹೇಳ್ತೀನಿ. ನಮ್ಮ ಶಕ್ತಿನೇ ಮಾಧ್ಯಮ ಅಂತ ಯಾವತ್ತೂ ಹೇಳ್ತಾ ಇರ್ತೀನಿ ನಾನು. ಈ ಚಿತ್ರ ಸಂಪೂರ್ಣವಾಗಿ ಗುರುಪ್ರಸಾದ ಪ್ರಸಾದವೇ ಇದು, ನಮಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಆತ ಮಠ ಮಾಡಿದಾಗ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅದು ನನ್ನ 100ನೇ ಚಿತ್ರ ಆಗಿತ್ತು, ಆ 100ನೇ ಚಿತ್ರ ಇವರೇ ಮಾಡಬೇಕು ಅಂತ. ಅವತ್ತಿನ ಕೆಲವು ಮಾಧ್ಯಮದಲ್ಲಿ ಬರೆದ್ಬಿಟ್ರು, 100 ಸಿನಿಮಾ ಮಾಡಿದ ನಟರೆಲ್ಲ ಹೋಗ್ಬಿಡ್ತಾರೆ, ಜಗ್ಗೇಶ್ ಅವರು 100ನೇ ಸಿನಿಮಾ ಮಠ ಮಾಡ್ತಿದ್ದಾರೆ, ಡೆಫಿನೆಟ್ ಆಗಿ ಇವರು ಮಠ ಸೇರೋಕೆ ತಯಾರು ಅನ್ನೋ ಥರ ಅಂದು ನಾನು ತುಂಬ ಎದುರ್ಕೊಬಿಟ್ಟಿದ್ದೆ. ಏನು ಈ ಥರ ಹೇಳ್ಬಿಟ್ರಲ್ಲ ಅಂತ ನೋಡಿದ್ರೆ ಆ ಚಿತ್ರ ಅವತ್ತಿನ ಕಾಲಕ್ಕೆ ತುಂಬಾ ದೊಡ್ಡ ಯಶಸ್ಸು, ಜೊತೆಗೆ ಆರ್ಥಿಕವಾಗೂ ಅಷ್ಟೇ ತುಂಬಾ ದೊಡ್ಡ ಮಟ್ಟದಲ್ಲಿ ಬಂತು. ಅದಾದ ಮೇಲೆ ಸುಮಾರು ವರ್ಷ ಗ್ಯಾಪ್ ಆದ್ಮೇಲೆ ಎದ್ದೇಳು ಮಂಜುನಾಥ ಅನ್ನೋ ಒಂದು ಸಿನಿಮಾ ಮಾಡಿದ್ರು. ನನಗೆ ಆ ಸಿನಿಮಾ ಇವತ್ತೂ ಕೂಡ ಎಂಥ ಮನಸ್ಸಲ್ಲಿ ಕೂತು ಬಿಟ್ಟಿದೆ ಅಂದ್ರೆ, ಲೊಕೇಶನ್ನು ಅತ್ತೆಜ್ಜೆ, ಇಲ್ಲಿಂದ ನಡ್ಕೋದ್ರೆ ಪಕ್ಕದ ರೋಡು, ಮೇಕಪ್ ಎಲ್ಲ ನನ್ನ ಮನೆಯಲ್ಲೇ, ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ರೋಡ್ ರೋಡಲ್ಲೇ ಕುತ್ಕೊ ಊಟ ಮಾಡಿವೋ, ಬಹಳ ಚೆನ್ನಾಗಿತ್ತು. ಆಮೇಲೆ ಹೇಳಿ ಮಾಡಿಸಿದಂತ ಒಂದು ಎರಡು ಮನೆ ಸಿಕ್ತು, ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದು ಇವತ್ತು ನನ್ನ ಮೈಂಡಿಂದ ಆಚೆ ಹೋಗಿಲ್ಲ, ಅಷ್ಟು ಬ್ಯೂಟಿಫುಲ್ಲು. ಆ ಒಂದು ಚಿತ್ರ ಒಂದು ಸೆಂಟಿಮೆಂಟು ಇದೆ, ಬಹಳ ಬ್ಯೂಟಿಫುಲ್ ಸೆಂಟಿಮೆಂಟ್ ಇದೆ, ಅದು ಇವನಿಗೂ ಹೇಳಿಲ್ಲ ನಾನು.